ಸ್ವಾಮೀಜಿ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಮಠಕ್ಕೆ ಡಿಸಿಪಿ ಗಿರೀಶ್ ಅವರು ಭೇಟಿ ಕೊಟ್ಟಿರುವಂತದ್ದು. ನಮ್ಮ ಜೊತೆ ಈಗ ಗಿರೀಶ್ ಸರ್ ಇದ್ದಾರೆ ಸರ್. ಇದೀಗ ಮಠದ ಒಂದು ಇಶ್ಯೂ ಕೂಡ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿರೋದು, ಏನ್ ಕ್ರಮ ಕೈಗೊಂಡಿದ್ದೀರಿ? ಈಗ ನೋಡಿ, ಮೊದಲನೇದಾಗಿ ಯಾರು ಕೂಡ ಮುಂದೆ ಬಂದು ಕಂಪ್ಲೇಂಟ್ ಸದ್ಯಕ್ಕೆ ಇನ್ನೂವರೆಗೂ ಕೊಟ್ಟಿಲ್ಲ. ಇದರಲ್ಲಿ ಎರಡು ಇಶ್ಯೂ ಇದೆ. ಒಂದು, ಏನು ಬೆಳಿಗ್ಗೆ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ಈ ಏನು ಕ್ಲಿಪ್ಪಿಂಗು ಅಥವಾ ಇದನ್ನು ಸ್ಟಿಂಗ್ ಅಂತ ಹೇಳ್ತೀರಾ, ಒಬ್ಬ ಸ್ವಾಮೀಜಿ ಕ್ವಶನ್ ದಯಾನಂದ್ ಅಂತ ಹೇಳ್ತಾರೆ ಆ ಸ್ವಾಮೀಜಿ, ಮತ್ತು ಒಬ್ಬರು ಮಹಿಳೆ ಜೊತೆಗೆ ಇರತಕ್ಕಂಥ ಕ್ಲಿಪ್ಪಿಂಗ್ ತೋರಿಸಿದ್ದಾರೆ. ಅದರ ವಿಚಾರವಾಗಿ ಯಾವುದು ನಮಗೆ ಕಂಪ್ಲೇಂಟ್ ರಿಸೀವ್ ಆಗಿಲ್ಲ. ಆ ವಿಚಾರವಾಗಿ ಯಾರಾದರೂ ಕಂಪ್ಲೇಂಟ್ ಕೊಡಬೇಕಂದ್ರೆ ಆ ಮಹಿಳೆನೇ ಬಂದು ಕೊಡಬೇಕಾಗುತ್ತೆ, ಬೇರೆ ಯಾರು ಕೊಟ್ಟರು ಕೂಡ ಅದಕ್ಕೆ ಯಾವುದೇ ಇಂಪಾರ್ಟೆನ್ಸ್ ಬರೋದಿಲ್ಲ. ಎರಡನೇದು, ಇಲ್ಲಿ ಸಿವಿಲ್ ಡಿಸ್ಪ್ಯೂಟ್ ಕೆಲವೊಂದಿದೆ, ಅಂದರೆ ಮಠದ ಆಸ್ತಿ, ಮಠದ್ದು ಏನು ಈ ಜಮೀನು ಬಗ್ಗೆ ಕೆಲವೊಂದು ಅವ್ರಿಗೆ ಮಠದ್ದು ಮತ್ತು ಈ ಗ್ರಾಮಸ್ಥರ ಬಗ್ಗೆ ಜೊತೆಗೆ ಸಾಕಷ್ಟು ಅದು ಡಿಸ್ಪ್ಯೂಟ್ ಇದೆ. ಅದ್ರ ವಿಚಾರವಾಗಿ ಆಲ್ರೆಡಿ ಅದೆಲ್ಲ ಈ ಸಿವಿಲ್ ಕೋರ್ಟಲ್ಲಿ ಅದು ಕೇಸುಗಳು ನಡೀತಾ ಇದೆ. ಸೊ ಅದು ಸಿವಿಲ್ ಸ್ವರೂಪದಾಗಿರೋದ್ರಿಂದ ನಮಗೆ ಪೊಲೀಸ್ಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ, ಸದ್ಯಕ್ಕೆ ಮಾಹಿತಿ ಇಲ್ಲ. ಬಟ್ ಯಾವುದೇ ಕಂಪ್ಲೇಂಟ್ ಯಾವುದೇ ವಿಚಾರವನ್ನು ತಂದುಕೊಟ್ಟರೂ ಸಹ ನಾವು ಅದನ್ನು ತನಿಖೆ ಮಾಡ್ತೀವಿ, ಅದನ್ನ ತಗೊಳ್ತೀವಿ. ತನಿಖೆ ಇಲ್ಲ, ಆ ಮಹಿಳೆ ಯಾವುದೇ ರೀತಿ ಮುಂದೆ ಬಂದು ಯಾವುದೇ ಕಂಪ್ಲೇಂಟ್ ಯಾವುದೋ ದೂರು ಕೊಟ್ಟಿಲ್ಲ. ನಟಿ ಅಂತ ಕೆಲವೊಂದ್ ಕಡೆ ಹೇಳ್ತಾ ಇದ್ದಾರೆ, ಇಲ್ಲ ಅದು ನಮ್ಗಿನ್ನು ಅದೇ ಹೇಳ್ತಾ ಇದ್ದಿಲ್ಲ. ಇದು ನಮ್ಗೆ ಸ್ಟಿಲ್ ಇಟ್ಸ್ ಅ ಪ್ರಿಲಿಮಿನರಿ ಇನ್ಫಾರ್ಮೇಶನ್, ನಮ್ಗೆ ಆತರ ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಸದ್ಯಕ್ಕಂತೂ ಯಾವುದೂ ದೂರು ಕೊಟ್ಟಿಲ್ಲ. ಈಗ ನಿಮ್ಮೇಲೆ ನೆಕ್ಸ್ಟ್ ದೂರು ಕೊಟ್ರೆ ನಾವು ಅದನ್ನ. ಎಸ್, ಇದು ಗಿರೀಶ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಭವ್ಯ ಶಿಬರೂರು ಕ್ರೈಮ್ ಬ್ಯೂರೋ ಸುದ್ದಿ ಟಿವಿ.